ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೊರ್ತಿದ್ದೀನಿ ಸ್ಕೂಲು, PU ಕಾಲೇಜಸ್, ನೆಕ್ಸ್ಟ್ ಡೇ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಕಾಲೇಜಸ್ಸು ಯಾವಾಗ ಓಪನ್ ಆಗುತ್ತೆ ಅಥವಾ ರಿಯಲಿ ಓಪನ್ ಆಗುತ್ತಾ, ನಮ್ಮನ್ನು ಪ್ರಮೋಟ್ ಮಾಡ್ತಾರ, ಎಕ್ಸಾಮ್ಸ್ ಇಲ್ದಂಗೆ ಎಲ್ಲ ಸ್ಟೂಡೆಂಟ್ಸ್ನ ಪ್ರಮೋಟ್ ಮಾಡ್ತಾರೆ ನೆಕ್ಸ್ಟ್ ಸೆಮ್ಗೆ ಅಥವಾ ನೆಕ್ಸ್ಟ್ ಕ್ಲಾಸ್ಗೆ ಅಂತ ಒಂದು ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾರೆ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಚಾನಲ್ ಆದಷ್ಟು ಬೇಗ 5K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಿದ್ರೆ ಇದೇ ಥರ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದು ಯಾಕಂದರೆ ಬರೀ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಒಂದು ಮೋಟಿವೇಶನ್ ಸಿಗುತ್ತೆ. ಇಂಥರ ಎಲ್ಲ ಒಂದು ಎಜುಕೇಷನ್ ಅಪ್ಡೇಟ್ ವೀಡಿಯೋಸ್ ನಿರಂತರವಾಗಿ ಕೊಡ್ತಾ ಇರ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಫ್ರೆಂಡ್ಸ್ ಈಗ ಫಸ್ಟ್ ನೋಡೋದಾದರೆ, ನಾವೀಗ SLC ಅಥವಾ ಸ್ಕೂಲ್ಗಳಲ್ಲಿ ನೋಡೋದಾದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಅಥವಾ 8th ಸ್ಟ್ಯಾಂಡರ್ಡ್ವರೆಗೂ ಸೊ ಗೌರ್ಮೆಂಟ್ ಪ್ಲ್ಯಾನ್ ಮಾಡೋ ಪ್ರಕಾರ ಯಾವುದೇ ರೀತಿಯಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ಬೇಡ, ಅಥವಾ ಈ ಒಂದು ಕ್ಲಾಸನ್ನು ಕೂಡ ಪ್ರಮೋಟ್ ಮಾಡಿ ನೆಕ್ಸ್ಟ್ ಒಂದು ನ್ಯೂ ಅಕಾಡೆಮಿಕ್ ಇಯರನ್ನು ಪ್ಲ್ಯಾನ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಎಲ್ಲ ಒಂದು ಗೌರ್ಮೆಂಟ್ ಲೆಕ್ಚರರ್ಸ್ ಅಥವಾ ಗೌರ್ಮೆಂಟ್ ಟೀಚರ್ಸ್ ಅನಿಸಿಕೆ, ಹಾಗೆ ಒಂದು ಒಂಥರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರೋ ವಿಷಯನೇ, ಯಾಕಂದರೆ ಗೌರ್ಮೆಂಟು October 30 ಓಪನ್ ಮಾಡ್ತೀನಿ, November 1 ಓಪನ್ ಮಾಡ್ತೀವಿ, ಅಥವಾ ಅಪ್ಕಮಿಂಗ್ ಡೇಸ್ mid December ಓಪನ್ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಬರ್ತಾ ಇದ್ವು. ಸೊ ಡೆಫಿನೆಟ್ಲಿ ಇಲ್ಲಿ ಎಲ್ಲ ಒಂದು ಮಿಸ್ಟೇಕ್ ಮಾಡ್ತಿದ್ದಾರೆ ಗೌರ್ಮೆಂಟ್, ಅಥವಾ ಒಂದು ಕನ್ಕ್ಲೂಷನ್ ಅಥವಾ ಒಂದು ಪಾಯಿಂಟನ್ನು ಮಿಸ್ ಮಾಡ್ತಿದ್ದೀವಿ ನಾವು. ಏನಂದರೆ, ಸೊ ಎಕ್ಸಾಮ್ಸು ಸ್ಕೂಲ್ಗಳಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅಷ್ಟು ಮುಖ್ಯವಲ್ಲ. ಸೊ ಅಂಟಿಲ್ 8th ಸ್ಟ್ಯಾಂಡರ್ಡ್ವರೆಗೂ ಎಕ್ಸಾಮ್ಸ್ ಪೋಸ್ಟ್ಪೋನ್ ಅಥವಾ ಪ್ರಮೋಷನ್ ಮಾಡೋ ಚಾನ್ಸಸ್ ಇವೆ. ನೆಕ್ಸ್ಟ್ ಡೈರೆಕ್ಟ್ ನೆಕ್ಸ್ಟ್ ಕ್ಲಾಸ್ಗೆ ಪಾಸ್ ಮಾಡಿಸ್ತಾರೆ, ಹಾಗೆ ನೆಕ್ಸ್ಟು 9th 10th ಮಾತ್ರ ಪಕ್ಕ ಬೋರ್ಡ್ ಎಕ್ಸಾಮ್ಸ್ ಇಟ್ಟೇ ಇರ್ತಾರೆ. ಫ್ರೆಂಡ್ಸ್, ಈಗ 9th ಅಲ್ಲ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಬೋರ್ಡ್ ಎಕ್ಸಾಮ್ ಇರುತ್ತೆ, ಆಫ್ಲೈನ್ ಮೋಡಲ್ಲೇ ಡೆಫಿನೆಟ್ಲಿ ಕಂಡಕ್ಟ್ ಮಾಡೇ ಮಾಡ್ತಾರೆ. ಈಗ ನೋಡೋದಾದರೆ PU ಕಾಲೇಜಸ್ಸು ಸೊ ಸದ್ಯಕ್ಕೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಓಪನ್ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ, ರಿವಿಷನ್ ಮಾಡೋದು ಒಂದೇ ಅವ್ರಿಗೆ ಬಾಕಿ, ಹಾಗೆ ಲ್ಯಾಬ್ ಎಕ್ಸಾಮ್ಸ್ ಕೂಡ ಕವರ್ ಮಾಡಬೇಕು. ಸೆಕೆಂಡ್ PUC ಸ್ಟೂಡೆಂಟ್ಸ್ ಅವ್ರಿಗೆ ಸೊ ಪ್ರೈವೇಟಾಗಿ ಏನು ಸ್ಪೆಷಲ್ ಕ್ಲಾಸ್ ತೊಗೊಳ್ತಿದ್ದಾರೆ ಎಲ್ಲ ಕಾಲೇಜಸ್ಸು, ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಸೊ ಅದರಲ್ಲಿ ಅವರು ಲ್ಯಾಬ್ ಕವರ್ ಮಾಡಿಕೊಂಡು ಆಫ್ಲೈನ್ ಟೆಸ್ಟನ್ನು ಸೊ ಮಾರ್ಚ್ ಮಂತಲ್ಲಿ ಅಥವಾ ಫೆಬ್ರವರಿ ಮಂತಲ್ಲಿ 2021 ಫೆಬ್ರವರಿ ಅಥವಾ ಮಾರ್ಚ್ ಮಂತಲ್ಲಿ ಒಂದು ಎಕ್ಸಾಮ್ ಶುರುವಾಗಲಿದೆ. ಸೊ ಡೇಟ್ ಅಂತೂ ಏನು ಫಿಕ್ಸ್ ಮಾಡಿಲ್ಲ. ಸೊ ಮಾಡಿದರೂ ನಿಮಗೆ ಆಗಲೇ ನೋಟಿಫಿಕೇಶನ್ ಬಂದಿರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ, ಈಗ ಫಸ್ಟ್ PUC ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಒದ್ದಾಡಬೇಕಾಗತ್ತೆ. ಸೊ ಅವ್ರು ಆನ್ಲೈನ್ ಕ್ಲಾಸ್ ಮೋಡಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಕೇಳೋದಕ್ಕೆ. ಅವ್ರಿಗೆ ಯಾವ ರೀತಿಯಾಗಿ ಒಂದು ಫೆಸಿಲಿಟೀಸ್ ಮಾಡಿಕೊಡ್ತಾರೆ ಅಥವಾ ಸದ್ಯಕ್ಕೆ ಕಾಲೇಜಸ್ ಓಪನ್ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೋಸ್ಕರ ಕಾದು ನೋಡಬೇಕಾಗತ್ತೆ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡೋದಾದರೆ ನಮ್ಮ ಮೇನ್ ಪಾಯಿಂಟ್ ಬಂದುಬಿಟ್ಟು ಡಿಗ್ರಿ ಕಾಲೇಜಸ್, ಡಿಪ್ಲೊಮಾ, ಹಾಗೆ ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಟ್ ಕಾಲೇಜಸ್ಸು, ಮೆಡಿಕಲ್ ಫೀಲ್ಡ್ ಇರ್ಬೋದು ಅಥವಾ ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ಯಾರಾಮೆಡಿಕಲ್ ಇರ್ಬೋದು, ಲೆಕ್ಚರ್ ಲಾಯರ್ ರಿಲೇಟೆಡ್ ಕೋರ್ಸ್ ಇರ್ಬೋದು. ಸೊ ಇವರು ಹೆಂಗೆ ಮ್ಯಾನೇಜ್ಮೆಂಟು, ಬಿಸ್ನೆಸ್ಸು ಅಥವಾ ಆ ಒಂದು ಕಾಲೇಜಸ್ ರಿಲೇಟೆಡ್ ಅವರು ಯಾವ ರೀತಿಯಾಗಿ ಏನು ಈ ಒಂದು ಪ್ರೆಸೆಂಟ್ ಸೆಮನ ಪ್ರಮೋಟ್ ಮಾಡ್ತಾರಾ ಇಲ್ಲ ಅಂತ ನೋಡೋದಾದರೆ, ಸೊ ಎಲ್ಲ ಒಂದು ನಿಮ್ಮ ಒಂದು ಲೆಕ್ಚರ್ಸ್ ಹೇಳೋ ಒಂದೇ ಮಾತು ನೋಡಿ. ಸೊ ಖಂಡಿತವಾಗಲೂ ಎಲ್ಲ ಆಫ್ಲೈನ್ ಎಕ್ಸಾಮ್ ಇದ್ದೇ ಇರುತ್ತೆ, ಲಾಸ್ಟ್ ಟೈಮ್ ಹಂಗೆ ಪ್ರಮೋಟ್ ಮಾಡೋ ಚಾನ್ಸಸ್ ಇಲ್ಲ ಅಥವಾ ಚಾನ್ಸ್ ಇಲ್ಲ. ರಿಯಲಾಗಿ ಯಾವುದೇ ರೀತಿಯಾಗಿ ಪ್ರಮೋಷನ್ ಅಂತೂ ಮಾಡಲ್ಲ. ಎಕ್ಸ್ಪೆಷಲಿ ಡಿಗ್ರಿ ಅಂದರೆ ಒಂದು ತುಂಬಾ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಕೋರ್ಸ್ ಆಫ್ ಅವರ್ ಲೈಫ್ ಅಂತಲೇ ಹೇಳ್ಬೋದು. ಡಿಗ್ರಿನೇ ಯಾವ ರೀತಿಯಾಗಿ ಪ್ರಮೋಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಥವಾ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಆ ಥರ ಇತ್ತು ಲಾಸ್ಟ್ ಸೆಮ್ಮು, ಅದಕ್ಕೋಸ್ಕರ ಪ್ರಮೋಟ್ ಮಾಡಿದರು. ಈ ಒಂದು ಸೆಮ್ಮು ಪ್ರಮೋಟ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಇವೆ ಅಥವಾ ಪ್ರಮೋಟೇ ಮಾಡಲ್ಲ. ಫ್ರೆಂಡ್ಸ್, ಅದಕ್ಕೋಸ್ಕರ ಎಲ್ಲರೂ ಪ್ರಿಪೇರ್ ಆಗಿ, ಹಾಗೆ ಈ ಒಂದು ಇಂಜಿನಿಯರಿಂಗ್ ಎಕ್ಸಾಮ್ಸ್ ಥಿಯರಿ ಎಕ್ಸಾಮ್ಸ್ ಶೆಡ್ಯೂಲ್ ಕೂಡ ಮಾಡಿರ್ತಾರೆ. ವಿತಿನ್ 3 to 4 months ಇಂಜಿನಿಯರಿಂಗ್ ಥಿಯರಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಡಿಗ್ರಿ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆಲ್ ದ ಬೆಸ್ಟ್ ಫಾರ್ ದ ಸ್ಟೂಡೆಂಟ್ಸ್, ಯಾವುದೇ ರೀತಿಗೆ ಪ್ರಮೋಷನ್ ಮಾಡಲ್ಲ. ಸೊ ಖಂಡಿತವಾಗ್ಲೂ ಮನೇಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಕೇಳಿ November 17 ಒಂದು ರಿಸಲ್ಟ್ ಬರುತ್ತೆ. ಎಷ್ಟು ಮಂದಿ ಆಫ್ಲೈನ್ ಕ್ಲಾಸ್ ಹೋಗ್ತಾರೆ, ಆನ್ಲೈನ್ ಕ್ಲಾಸ್ ಹೋಗ್ತಾರೆ, ಅದರಿಂದ ಈ ಒಂದು ಸ್ಕೂಲ್ಗಳು ಕಾಲೇಜಸ್ PU ಕಾಲೇಜಸ್ ಎಲ್ಲವನ್ನು ಡಿಸೈಡ್ ಮಾಡ್ತಾರೆ. ಫ್ರೆಂಡ್ಸ್, ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನ್ಲಿ ಇದೇ ಥರ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ ಫ್ರೆಂಡ್ಸ್.